ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. 2024 ಲೋಕಸಭಾ ಚುನಾವಣೆಯ ಅಂತಿಮ ರ್ಯಾಲಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ನಲ್ಲಿ 2 ದಿನಗಳ ಧ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೋದಿ ಧ್ಯಾನ ಪ್ರಚಾರ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಚುನಾವಣಾ ಆಯೋಗಕ್ಕೆ ವಿರೋಧ ಪಕ್ಷಗಳು ದೂರನ್ನು ನೀಡಿದೆ. ಆದರೆ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ. ನಿನ್ನೆ ಮೋದಿಯ ಧ್ಯಾನದ ಫೋಟೋಗಳು, ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನಮ್ಮ ಕಡೆ ಒಂದು ಮಾತಿದೆ, ಜನ ಮರಳೋ ಜಾತ್ರೆ ಮರಳೋ ಅಂತ. ಈ ಮಾತು ಮೋದಿಜಿಗೆ ಅಂತಾನೆ ರೆಡಿ ಮಾಡ್ದಾಗಿದೆ. 2024 ಲೋಕಸಭಾ ಚುನಾವಣೆಗೆ ಮೋದಿ ಪ್ರಚಾರದ ರೀತಿಯು ಆಕ್ಷೇಪಣೆಗೆ ಕಾರಣ ಆಗಿದೆ. ಮೋದಿ ಮತಕ್ಕಾಗಿ ಧರ್ಮವನ್ನು ಬಳಸಿದ್ದಾರೆ, ಮುಸ್ಲಿಮರನ್ನ ಬಹಿರಂಗವಾಗಿ ಗುರಿ ಮಾಡಿಸ್ಕೊಂಡಿದ್ದಾರೆ. ಮಂಗಳಸೂತ್ರ, ಗಾಂಧೀಜಿ, ಮಟನ್, ಮೀಸಲಾತಿಯನ್ನು ಎಳೆದು ತಂದಿದ್ದಾರೆ. ಧ್ಯಾನಕ್ಕೆ ಹೊರಡುವ ಮೊದಲು ಕೊನೆಯ ಬಾರಿಯ ಸಭೆಯಲ್ಲೂ ಸಹ ಮೋದಿ ಸುಳ್ಳು ಮತ್ತು ದ್ವೇಷದ ಹೇಳಿಕೆಯನ್ನು ನೀಡಿದರು. May 30 ಪಂಜಾಬ್ನ ಹೋಶಿಯಾಪುರದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟವು SC/ST OBCಗಳ ಮೀಸಲಾತಿಯನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಮಾತ್ರ ನೀಡೋಕೆ ಪ್ರಯತ್ನಿಸ್ತಾ ಇದೆ ಅಂತ ಮತ್ತೊಮ್ಮೆ ಆರೋಪಿಸಿದರು. ದಲಿತರು ಮತ್ತು ಹಿಂದುಳಿದ ಜಾತಿಗಳಿಗೆ ಒದಗಿಸಲಾದ ಮೀಸಲಾತಿಯನ್ನು ಯಾರಿಗೂ ಕಿತ್ಕೊಳ್ಳೋಕೆ ಬಿಡಬಾರದು. ನನ್ನ ಸರ್ಕಾರದ 10 ವರ್ಷಗಳಲ್ಲಿ ನಾನು SC/ST ಮತ್ತು OBCಗಳ ಮೀಸಲಾತಿಯನ್ನು ರಕ್ಷಿಸೋಕೆ ಕೆಲಸ ಮಾಡಿದ್ದೇನೆ. ನನ್ನ ಪ್ರಯತ್ನದಿಂದ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ತಳಮಳಗೊಂಡಿದೆ ಅಂತ ಹೇಳಿದರು. ಧರ್ಮದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗಗಳು, ಕ್ರೀಡೆಗಳು, ಸರ್ಕಾರಿ ಟೆಂಡರ್ಗಳು, ವಿಶ್ವವಿದ್ಯಾಲಯ ಪ್ರವೇಶಗಳಲ್ಲಿ ಮೀಸಲಾತಿಯನ್ನು ಬಯಸ್ತಾರೆ. ಇದು ಸಂವಿಧಾನದ ಆಶಯಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿದೆ. ದಲಿತರು ಮತ್ತು ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಮಾತ್ರ ನೀಡಬೇಕು ಅನ್ನೋದು ಅವರ ಕಲ್ಪನೆ ಆಗಿದೆ ಅಂತ ಮೋದಿಜಿ ಹೇಳಿದರು. ಇನ್ನು 2ನೇ ಹಂತದ ಮತದಾನ ಮುಕ್ತಾಯದ ನಂತರ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಮೋದಿ ಮೊದಲ ದ್ವೇಷ ಭಾಷಣವನ್ನು ಮಾಡಿದರು. ಇದು ಮೋದಿಯ ಈ ವರ್ಷದ ಮೊದಲ ದ್ವೇಷ ಭಾಷಣ ಕೂಡ ಹೌದು. ಮೋದಿ ಭಾರತೀಯ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ತಮ್ಮ ಸಂಪೂರ್ಣ ಪ್ರಚಾರವನ್ನು ರೂಪಿಸಿದ್ದಾರೆ. ಮಂಗಳಸೂತ್ರ, ಕುರಿಮಾಂಸ, ಮುಜ್ರ, ಬಾಬ್ರಿ ಲಾಕ್ನಿಂದ ಹಿಡಿದು ಅಂತಿಮವಾಗಿ ಜಗತ್ತಿಗೆ ಮಹಾತ್ಮ ಗಾಂಧಿಯ ಬಗ್ಗೆ ತಿಳಿದಿಲ್ಲ ಅಂತ ಹೇಳೋವರೆಗೆ ಮೋದಿಯವರ 2024 ಪ್ರಚಾರವು ಬಹಿರಂಗ ಕೋಮುವಾದವನ್ನು ಕಂಡಿದೆ. ಪ್ರಚಾರ ಭಾಷಣಗಳಲ್ಲಿ ಧರ್ಮದ ಬಳಕೆಯನ್ನು ಸ್ಪಷ್ಟವಾಗಿ ನಿಷೇಧಿಸುವ ಮಾದರಿ ನೀತಿ ಸಂಹಿತೆಯನ್ನು ಸ್ಪಷ್ಟವಾಗಿ ನಿರ್ಲಕ್ಷಿಸಿದ್ದಾರೆ. ಸಾಲು ಸಾಲು ಸುಳ್ಳು ಮತ್ತು ತಪ್ಪು ಮಾಹಿತಿಗಳನ್ನು ನೀಡಿದ್ದಾರೆ. ಯಾವೆಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಬನ್ನಿ. ಭಾಯಿ ಬಹನೋ, ಯಾರ ನಕ್ಸಲ್ ಕಿ ಸೋಚ್ ಮೇರಿ ಮಾತಾ ಬಹನೋ, ಯೇ ಆಪ್ಕಾ ಮಂಗಲ್ ಸೂತ್ರ ಬಿ ಬಚನೆ ನಹೀ ದೇಂಗೆ, ಯಹಾಂ ತಕ್ ಜಾಯೆಂಗೆ ಮೈ ಕಹನೆ ಆಯಾ. ಮಂಗಳಸೂತ್ರ April 21 ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಮಾಡಿದಂಥ ಭಾಷಣದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಬಹಿರಂಗವಾಗಿಯೇ ಹೇಳ್ತಾ ಇದ್ದಂಥ ಮೋದಿ ಭಾರತೀಯ ಮುಸ್ಲಿಮರನ್ನ ನುಸುಳುಕೋರರು, ಹೆಚ್ಚು ಮಕ್ಕಳನ್ನ ಹೆರುವವರು ಅಂತ ಕರೆದಿದ್ದಾರೆ. ಈ ದೇಶದ ಸಂಪತ್ತನ್ನ ಹೆಚ್ಚು ಮಕ್ಕಳನ್ನ ಹೆರುವ ಮುಸ್ಲಿಂ ಸಮುದಾಯಕ್ಕೆ ನೀಡೋದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನ ಒಳನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನ ಹೆರುವವರಿಗೆ ಹಂಚಬಹುದು ಅಂತ ಹೇಳಿ ವಿವಾದವನ್ನ ಸೃಷ್ಟಿಸಿದರು. ದೇಶದ ವೈಯಕ್ತಿಕ ಆಸ್ತಿಗಳನ್ನು ಕಸಿದು ಅದನ್ನು ಮುಸ್ಲಿಮರಿಗೆ ಕಾಂಗ್ರೆಸ್ ಹಂಚಲಿದೆ. ಇದು ನಗರ ನಕ್ಸಲರ ಯೋಜನೆಯಾಗಿದೆ. ಈ ನಗರ ನಕ್ಸಲ್ ಮನಸ್ಥಿತಿಯಿಂದ ತಾಯಂದಿರೇ ಮತ್ತು ಸಹೋದರಿಯರೇ, ಅವರು ನಿಮ್ಮ ಮಂಗಳ ಸೂತ್ರವನ್ನು ಸಹ ಬಿಡೋದಿಲ್ಲ. ಅವರು ಆ ಮಟ್ಟಕ್ಕೆ ಹೋಗಬಹುದು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅವರು ತಾಯಿ ಮತ್ತು ಸಹೋದರಿಯರ ಚಿನ್ನವನ್ನು ಲೆಕ್ಕ ಹಾಕ್ತಾರೆ, ಅದರ ಬಗ್ಗೆ ಮಾಹಿತಿ ಪಡೆದು ನಂತರ ಆ ಆಸ್ತಿಯನ್ನು ಹಂಚ್ತಾರೆ. ಅವರು ಅದನ್ನು ಯಾರಿಗೆ ಹಂಚ್ತಾರೆ? ಮನಮೋಹನ್ ಸಿಂಗ್ ಅವರ ಸರ್ಕಾರವು ದೇಶದ ಆಸ್ತಿಯನ್ನು ಮುಸ್ಲಿಮರಿಗೆ ಮೊದಲ ಹಕ್ಕು ಅಂತ ಹೇಳಿತ್ತು. ಇದನ್ನು ನುಸುಳುಕೋರರಿಗೆ ವಿತರಿಸಲಾಗುತ್ತೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ನುಸುಳುಕೋರರಿಗೆ ಹೋಗ್ಬೇಕಾ? ಇದನ್ನು ನೀವು ಅನುಮೋದಿಸ್ತೀರಾ? ಇದು ನಿಮಗೆ ಸ್ವೀಕಾರಾರ್ಹವೇ? ನೀವು ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಹಕ್ಕು ಸರ್ಕಾರಗಳಿಗೆ ಇದೆಯಾ? ತಾಯಂದಿರ ಮಂಗಳಸೂತ್ರದ ಮೌಲ್ಯವು ಚಿನ್ನ ಅಥವಾ ಅದರ ಬೆಲೆಯಲ್ಲಿಲ್ಲ, ಆದರೆ ಜೀವನದಲ್ಲಿ ಅವಳ ಕನಸುಗಳಿಗೆ ಸಂಬಂಧಿಸಿದೆ ಮತ್ತು ನೀವು ಅದನ್ನು ಕಸಿದುಕೊಳ್ಳುವ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಪ್ರಧಾನಿ ಮೋದಿ ಪ್ರಶ್ನಿಸಿದರು. ಪ್ರಧಾನಿಯ ಈ ದ್ವೇಷದ ಭಾಷಣದ ವಿರುದ್ಧ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗಿತ್ತು. ಇನ್ನು ನೆಕ್ಸ್ಟ್ ಒನ್, ಮಟನ್. ಬನ್ಸ್ವಾರಾದಲ್ಲಿ ಭಾಷಣ ಮಾಡುವ 1 ವಾರದ ಮೊದಲು April 12 ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ, ನವರಾತ್ರಿಯಲ್ಲಿ ಮಾಂಸಾಹಾರ ಸೇವಿಸುವ ಮೂಲಕ ಪ್ರತಿಪಕ್ಷಗಳು ಬಹುಸಂಖ್ಯಾತ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಂತ ಆರೋಪಿಸಿದ್ರು. ಮಟನ್ ಬನಾನೆ ಕಾ ಮೌಜ್ ಲೇ ರಹೇ ಹೈ, ಇತನಾ ಹಿ ನಹೀ, ಉಸ್ಕಾ ವಿಡಿಯೋ ಬನಾ ಕರ್ಕೆ ದೇಶ್ ಕೆ ಲೋಗೋ ಕೋ ಚಿಡಾನೆ ಕಾ ಕಾಮ್ ಕರ್ತೆ ಹೈ.
ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ಜನರ ಭಾವನೆಗಳ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಅವರು ಜನರ ಭಾವನೆಗಳೊಂದಿಗೆ ಆಟ ಆಡ್ತಿದ್ದಾರೆ. ಶ್ರಾವಣದ ಸಮಯದಲ್ಲಿ ಮಾಂಸಾಹಾರ ಸೇವಿಸಿದ್ದಾರೆ, ಅಷ್ಟೇ ಅಲ್ಲ ದೇಶದ ಜನರನ್ನ ಅಪಹಾಸ್ಯ ಮಾಡಲು ವಿಡಿಯೋ ಕೂಡ ಮಾಡಿದ್ದಾರೆ ಅಂತ ಹೇಳಿದರು. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೋದಿ ವಿರೋಧ ಪಕ್ಷದ ನಾಯಕರನ್ನ ಮೊಘಲರೊಂದಿಗೆ ಹೋಲಿಸಿದ್ದಾರೆ. ಮೊಘಲರು ಆಕ್ರಮಣ ಮಾಡಿದಾಗ ಒಬ್ಬ ಆಡಳಿತಗಾರನನ್ನ ಸೋಲ್ಸೋದ್ರಿಂದ ಅವರು ತೃಪ್ತರಾಗೋದಿಲ್ಲ. ಅವರು ಮಂದಿರಗಳನ್ನ ಮತ್ತು ಇತರ ಪೂಜಾ ಸ್ಥಳಗಳನ್ನ ನಾಶಪಡಿಸುವವರೆಗೆ ಮತ್ತು ಅವರು ತೃಪ್ತರಾಗೋದಿಲ್ಲ, ಅದರಲ್ಲಿ ಅವರು ಮೋಜು ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ವಿಡಿಯೋ ತೋರಿಸೋ ಮೂಲಕ ಮೊಘಲರ ಕಾಲದ ಮನಸ್ಥಿತಿಯನ್ನ ತೋರಿಸಿ ದೇಶದ ಜನರನ್ನ ಗೇಲಿ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಗಿಟ್ಟಿಸಿಕೊಳ್ತಿದ್ದಾರೆ ಅಂತ ಮೋದಿ ಸುಳ್ಳನ್ನ ಹೇಳಿದ್ರು. ಇನ್ನು ನೆಕ್ಸ್ಟ್ ಒನ್, ಮುಜ್ರ. ಮೇ 25 ಬಿಹಾರದ ಪಾಟಲಿಪುತ್ರದಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರತಿಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ ಆಗಿ ಮುಜ್ರಾ ಮಾಡ್ತಾ ಇದೆ ಅಂತ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳಿದ್ದಾರೆ. ಇಂದು ಬಿಹಾರದ ಈ ನೆಲದಿಂದ, ಸಾಮಾಜಿಕ ನ್ಯಾಯದ ಭೂಮಿಯಿಂದ ನಾನು ದೇಶಕ್ಕೆ, ಬಿಹಾರಕ್ಕೆ ಮತ್ತು SC ST OBC ಕುಟುಂಬಗಳಿಗೆ ಭರವಸೆ ನೀಡೋಕೆ ಬಯಸ್ತೇನೆ. ಮೋದಿ ಜೀವಂತವಾಗಿರುವವರೆಗೆ ನಾನು ಅವರ ಹಕ್ಕುಗಳನ್ನು ಕಸಿಯೋಕೆ ಬಿಡೋದಿಲ್ಲ. ಇದು ಮೋದಿಯ ಗ್ಯಾರಂಟಿ. ಮೋದಿಗೆ ಸಂವಿಧಾನವೇ ಸರ್ವಶ್ರೇಷ್ಠ. ಮೋದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳೇ ಅಂತಿಮ. ಇಂಡಿಯಾ ಮೈತ್ರಿಕೂಟವು ಮತ ಬ್ಯಾಂಕ್ನ ಗುಲಾಮರಾಗ್ತಾ ಇದ್ರೆ ಅವರನ್ನ ಬಿಡಿ. ಅಲ್ಲಿಗೆ ಹೋಗಿ ಮುಜ್ರಾ ಮಾಡೋಕೆ ಬಯಸಿದ್ರೆ ಅವರು ಮಾಡಬಹುದು. ನಾನು SC ST OBC ಪರವಾಗಿ ಜೀವಂತವಾಗಿರೋವರೆಗೂ ನಿಲ್ತೇನೆ ಅಂತ ಹೇಳಿದರು. ಇನ್ನು ನೆಕ್ಸ್ಟ್ ಒನ್, ಮುಸ್ಲಿಂ ಮೀಸಲಾತಿ ಮತ್ತು ಬಜೆಟ್. ಮೀಸಲಾತಿಯ ಮೇಲಿನ 50% ಮಿತಿಯನ್ನು ತೆಗೆದುಹಾಕುವ ಮತ್ತು ಖಾಸಗಿ ಕ್ಷೇತ್ರಕ್ಕೆ ಮೀಸಲಾತಿಯನ್ನು ವಿಸ್ತರಿಸುವ ಕಾಂಗ್ರೆಸ್ ಪ್ರಣಾಳಿಕೆಯ ಭರವಸೆ ಬಗ್ಗೆ ಮೋದಿ ಸತತ ಭಾಷಣಗಳಲ್ಲಿ ಸುಳ್ಳನ್ನು ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟವು ಧರ್ಮಾಧಾರಿತ ಮೀಸಲಾತಿಯನ್ನು ನೀಡುತ್ತೆ ಅಂತ ಮೋದಿ ತಮ್ಮ ಭಾಷಣಗಳಲ್ಲಿ ಆರೋಪಿಸಿದ್ದಾರೆ. ಉತ್ತರ ಪ್ರದೇಶದ ಘೋಸಿಯಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಇಂಡಿಯಾ ಮೈತ್ರಿಕೂಟವು ಸಂವಿಧಾನವನ್ನು ಪುನಃ ಬರೆಯುತ್ತೆ ಮತ್ತು ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡುತ್ತೆ ಅಂತ ಹೇಳಿದರು. ಮೊದಲನೇದಾಗಿ ಇಂಡಿಯಾ ಮೈತ್ರಿಕೂಟವು ಸಂವಿಧಾನವನ್ನು ಬದಲಾಯಿಸುತ್ತೆ ಮತ್ತು ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡುವ ರೀತಿಯಲ್ಲಿ ಸಂವಿಧಾನವನ್ನು ಬರೆಯುತ್ತೆ. ಎರಡನೇದಾಗಿ SC ST OBCಗಳಿಗೆ ನೀಡಿದ ಮೀಸಲಾತಿಯನ್ನು ಕೊನೆಗೊಳಿಸ್ತಾರೆ. ಮೂರನೇದಾಗಿ ಅವರು ಮುಸ್ಲಿಮರಿಗೆ ಧರ್ಮದ ಆಧಾರದ ಮೇಲೆ ಸಂಪೂರ್ಣ ಮೀಸಲಾತಿಯನ್ನು ನೀಡ್ತಾರೆ ಅಂತ ಹೇಳಿದರು. ಇಂದು SP ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ವೋಟ್ ಬ್ಯಾಂಕ್ ರಾಜಕಾರಣ ಈ ಮಟ್ಟಕ್ಕೆ ಕುಸಿದಿದೆ. ಅವರು ಭಾರತದಲ್ಲಿ ಬಹುಸಂಖ್ಯಾತ ಸಮುದಾಯವನ್ನು ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡೋಕೆ ಬಯಸ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ತನ್ನ ಬಜೆಟ್ನಲ್ಲಿ 15% ಮೀಸಲಾತಿಯನ್ನು ನೀಡೋದಾಗಿ ಅವರು ಈ ಹಿಂದೆ ಹೇಳ್ಕೊಂಡಿದ್ರು ಅಂತ ಮೋದಿ ಹಸಿ ಹಸಿ ಶುದ್ಧ ಸುಳ್ಳನ್ನು ಹೇಳಿದರು. ಈ ತಿಂಗಳ ಆರಂಭದಲ್ಲಿ ಮಧ್ಯಪ್ರದೇಶದ ಧಾರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಅವರು ಪ್ರತಿಪಕ್ಷಗಳು ಕ್ರೀಡೆಯಲ್ಲಿಯೂ ಸಹ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡೋಕೆ ಚಿಂತಿಸ್ತಾ ಇದೆ, ಕ್ರೀಡೆಯಲ್ಲೂ ಅಲ್ಪಸಂಖ್ಯಾತರಿಗೆ ಆದ್ಯತೆ ನೀಡೋದು ಕಾಂಗ್ರೆಸ್ನ ಉದ್ದೇಶ ಅಂತ ಕೂಡ ಹೇಳಿದರು. ಇದೆಲ್ಲ ಆದಮೇಲೆ ಮೋದಿ ತಮ್ಮ ಹೇಳಿಕೆಗಳಿಗೆ ಉಲ್ಟಾ ಹೊಡಿತಾರೆ. ಮೋದಿಯ ಚುನಾವಣಾ ಪ್ರಚಾರವು ಮುಸ್ಲಿಮರನ್ನ ಗುರಿಯಾಗಿಸುವ ಮೂಲಕ ನಡೆದ್ರೆ ದೂರದರ್ಶನ ಸಂದರ್ಶನಗಳಲ್ಲಿ ದ್ವೇಷ ಮಾಡಿರೋದನ್ನ ನಿರಾಕರಿಸಿದ್ದಾರೆ ಮತ್ತು ನಂತರದ ಚುನಾವಣಾ ರ್ಯಾಲಿಗಳಲ್ಲಿ ಪ್ರಧಾನಿ ಅದೇ ಪ್ರಚೋದನಾಕಾರಿ ಭಾಷಣಗಳನ್ನ ಮತ್ತೆ ಮತ್ತೆ ಮುಂದುವರಿಸಿದ್ದಾರೆ. ನಾನು ಹಿಂದೂ ಮುಸಲ್ಮಾನನ ಎರಡು ರಾಜಕೀಯ ಮಾಡುವ ದಿನ ಸಾರ್ವಜನಿಕ ಜೀವನಕ್ಕೆ ಅನರ್ಹವಾಗ್ತೇನೆ. ನಾನು ಅಂತಹ ರಾಜಕೀಯ ಮಾಡೋದಿಲ್ಲ ಅಂತ ಮೋದಿ ಮೇ 14 ಸಂದರ್ಶನದಲ್ಲಿ ಹೇಳಿದರು. ಮರುದಿನ ಮಹಾರಾಷ್ಟ್ರದ ದಿಂಡೋರಿ ಮತ್ತು ಕಲ್ಯಾಣ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಮೋದಿ ಮತ್ತೊಮ್ಮೆ ಮುಸ್ಲಿಮರನ್ನು ಗುರಿಯಾಗಿಸಿದರು. ಮಧ್ಯಪ್ರದೇಶದ ಖಾರ್ಗೋನ್ ಮತ್ತು ಧಾರ್ ಜಿಲ್ಲೆಗಳಲ್ಲಿ ಮೇ 7 ಮಾತನಾಡಿದ ಮೋದಿ, ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಹಾಕೋದನ್ನು ತಡೆಯೋಕೆ ಮತ್ತು ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ಮರಳಿ ತರೋದನ್ನು ತಡೆಯೋಕೆ BJPಗೆ 400 ಸ್ಥಾನಗಳು ಬೇಕು ಅಂತ ಬೊಬ್ಬೆ ಹೊಡೆದಿದ್ರು. ಮೇ 16 ಜೈಪುರದಲ್ಲಿ ಮಾತನಾಡಿದ ಮೋದಿ, ಇಂಡಿಯಾ ಮೈತ್ರಿಗೆ ಅಧಿಕಾರ ಕೊಟ್ಟರೆ ಅವರು ರಾಮ ಮಂದಿರವನ್ನು ಬುಲ್ಡೋಜರ್ನಲ್ಲಿ ಮುಳುಗಿಸ್ಬಿಡ್ತಾರೆ ಅಂತ ಕೂಡ ಹೇಳಿದರು. ಇನ್ನು ನೆಕ್ಸ್ಟ್ ಒನ್, ಗಾಂಧಿ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಮೇ 28 ಕೊನೆಯ ಹಂತದ ಚುನಾವಣಾ ಪ್ರಚಾರ ಮುಗಿಯುವ 2 ಮೊದಲು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕುರಿತು ಚಲನಚಿತ್ರವನ್ನು ನಿರ್ಮಿಸಿದ ನಂತರನೇ ಜಗತ್ತಿಗೆ ತಿಳಿದಿದೆ ಅಂತ ಕೂಡ ಹೇಳಿದರು. ದುನಿಯಾ ಮೇ ಮಹಾತ್ಮ ಗಾಂಧಿ ಬಹುತ್ ಬಡೇ ಮಹಾನ್ ಆತ್ಮ ಥೇ. ಕ್ಯಾ ಇಸ್ 75 ಮೇ ಹಮಾರಿ ಜಿಮ್ಮೇವಾರಿ ನಹೀ ಥೀ ಕ್ಯಾ ಕಿ ಪೂರಿ ದುನಿಯಾ ಮಹಾತ್ಮ ಗಾಂಧಿ ಕೋ ಜಾನೆ? ಕೋಯಿ ನೀ ಜಾನ್ತಾ ಮೈ ಆಪ್ಕೋ ನಾ ಬುಝೇ. ಪಹಲಿ ಬಾರ್ ಜಬ್ ಗಾಂಧಿ ಫಿಲ್ಮ್ ಬನಿ ತಬ್ ದುನಿಯಾ ಮೇ ಕ್ಯೂರಿಯೋಸಿಟಿ ಹುಯಿ, ಅಚ್ಛಾ ಯೇ ಕ್ಯಾ ಕೌನ್ ಹೈ, ಹಮ್ನೆ ನಹೀ ಕಿಯಾ ಜೀ. ABP ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಕಳೆದ 75 ಗಾಂಧಿಯವರ ಜಾಗತಿಕ ಖ್ಯಾತಿಯನ್ನು ಹೆಚ್ಚು ಮಾಡೋದು ದೇಶದ ಕೆಲಸವಾಗಿರಲಿಲ್ವಾ ಅಂತ ಪ್ರಶ್ನಿಸಿದರು.
ಮಹಾತ್ಮ ಗಾಂಧೀಜಿ ಒಬ್ಬ ಮಹಾನ್ ಚೇತನ. ಕಳೆದ 75 ವರ್ಷಗಳಲ್ಲಿ ಅವರಿಗೆ ಜಾಗತಿಕ ಮನ್ನಣೆಯನ್ನ ತಂದುಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ? ಇದು ಯಾರಿಗೂ ತಿಳಿದಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮೊದಲ ಬಾರಿಗೆ 1982 ಗಾಂಧಿ ಚಿತ್ರವನ್ನು ನಿರ್ಮಿಸಿದಾಗ ಅವರು ಯಾರು ಅನ್ನೋದು ಜಗತ್ತು ಕುತೂಹಲದಿಂದ ನೋಡಿತ್ತು. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಅವರ ಬಗ್ಗೆ ಜಗತ್ತಿಗೆ ತಿಳಿದಿದ್ರೆ ಜಗತ್ತು ಗಾಂಧಿ ಬಗ್ಗೆ ಕೂಡ ಅಷ್ಟೇ ತಿಳಿದಿರಬೇಕಿತ್ತು. ಗಾಂಧಿ ಮತ್ತು ಅವರ ಮೂಲಕ ಭಾರತವನ್ನು ಗುರುತಿಸಬೇಕಾಗಿತ್ತು ಅಂತ ನಾನು ಜಗತ್ತನ್ನು ಸುತ್ತಿದ ನಂತರ ಹೇಳ್ತಿದ್ದೇನೆ ಅಂತ ಮೋದಿ ಹೇಳಿದರು. ಸೊ ನೋಡಿದ್ರಲ್ವಾ, ಮೋದಿಜಿ ತಮ್ಮ ಪ್ರಚಾರಕ್ಕೋಸ್ಕರ, ಅತಿಯಾದ ದುರಾಸೆಗೋಸ್ಕರ ಏನು ಬೇಕಿದ್ರು ಮಾತಾಡ್ತಾರೆ, ಏನು ಬೇಕಿದ್ರು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವಿವೇಕಾನಂದರು ಒಂದು ಮಾತು ಹೇಳಿದರು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಆದರೆ ಮೋದಿಜಿ ಏನು ಹೇಳ್ತಾರೆ ಗೊತ್ತಾ, ಏಳಿ ಎದ್ದೇಳಿ ಫೋಟೋಗೆ ಒಳ್ಳೆ ಆಂಗಲ್ ಸಿಗೋ ತನಕ ನಿಲ್ಲಿಸದಿರಿ ಅಂತ. ಇದು ವಿಪರ್ಯಾಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.